ಸ್ಮೋಕಿಂಗ್ ಅಲ್ಲಿ ಇರತಕ್ಕಂತ ವಿಷಪೂರಿತ ರಾಸಾಯನಿಕ ವಸ್ತುಗಳು ಬರೀ ಶ್ವಾಸಕೋಶದಲ್ಲೇ ಇರೋದಿಲ್ಲ ರಕ್ತವನ್ನು ಸೇರ್ಕೊಂಡ್ಬಿಡ್ತವೆ ಯಾಕೆಂದ್ರೆ ಇಡೀ ಶ್ವಾಸಕೋಶದಲ್ಲಿ ನಮ್ಮ ಲಂಗ್ಸ್ ಅಲ್ಲಿ ಹೆವಿ ಬ್ಲಡ್ ಸಪ್ಲೈ ಇರ್ತದೆ ಈ ಕೆಮಿಕಲ್ಸ್ ಎಲ್ಲ ಏನಾಗುತ್ತೆ ರಕ್ತ ಚಲನೆ ಕೊಟ್ಟೋಗುತ್ತೆ ಒಂದ್ಸಾರಿ ರಕ್ತ ಚಲನೆ ಹೋದ್ರೆ ಆಯ್ತಲ್ಲ ಇಡೀ ಶರೀರವನ್ನ ಎಲ್ಲಾ ಕಡೆ ಹೋಗಿ ಹೋಗುತ್ತೆ ಅದ್ರಲ್ಲೂ ಸಹ ಈ ಜನನೇಂದ್ರಿಯೊಳಗೆ ಬಹಳಷ್ಟು ಹಾನಿಯನ್ನ ಮಾಡ್ತವೆ ಒಂದು ಅಂಕಿಅಂಶದ ಪ್ರಕಾರ ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಏನ್ ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ಈ ನಿಮಿರ್ಕೆ ದೋಷ ಧೂಮಪಾನಿಗಳಲ್ಲಿ ನಾರ್ಮಲ್ ಪಾಪ್ಯುಲೇಷನ್ಗಿಂತ ನಾಲ್ಕು ಪಟ್ಟು ಜಾಸ್ತಿ ಇರ್ತದೆ ಈಗ ಒಂದು ನೂರಕ್ಕೆ ಒಂದು ಇಪ್ಪತ್ ಜನಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ರೆ ಅದೇ ಒಂದು ಸ್ಮೋಕರ್ ಪಾಪ್ಯುಲೇಷನ್ ತಗೊಂಡ್ರೆ ಎಂಬತ್ ಪರ್ಸೆಂಟ್ ಆಗೋಗಿರ್ತದೆ ನಾಲ್ಕು ಪಟ್ಟು ಜಾಸ್ತಿ ಇರ್ತದೆ ಅಂದ್ರೆ ಧೂಮಪಾನಿಗಳಲ್ಲಿ ಈ ನಿಮಿರ್ಕೆ ದೋಷ ಸಾಮಾನ್ಯ ಪ್ರಜೆಗಳಿಗಿಂತ ಜಾಸ್ತಿ ಇರ್ತದೆ ಈ ಸ್ಪರ್ಮ್ಸ್ ವೀರ್ಯ ಸಾಯಿಸುತ್ತೆ ಈ ಪೂರಿತ ರಾಸಾಯನಿಕ ವಸ್ತುಗಳು ನಾರ್ಮಲ್ ಪರ್ಸನ್ ಕೂಡ ಅವನು ಇನ್ಫರ್ಟೈಲ್ ಆಗ್ಬೋದು ಬಂದೆತನಕ್ಕೆ ತುತ್ತಾಗಬಹುದು ಇದು ಕೂಡ ಸಾಬೀತಾಗಿದೆ ಇನ್ಫರ್ಟೈಲ್ ಕಪಲ್ಸ್ಗಳಲ್ಲಿ ಈ ಹಸ್ಬೆಂಡ್ ಅಂತಂದ್ರೆ ನಾವು ಪುರುಷನ ವೀರ್ಯವನ್ನ ತೆಗೆದು ನೋಡಿದಾಗ ಧೂಮಪಾನಗಳಲ್ಲಿ ವೀರ್ಯಾಣುಗಳ ಸಂಖ್ಯೆ ನಾರ್ಮಲ್ ಪಾಪ್ಯುಲೇಷನ್ ಗಿಂತ ಕಡಿಮೆ ಇರುತ್ತೆ ಸಾಬೀತ ಒಂದು ಲೈಂಗಿಕ ಆಸಕ್ತಿ ಕಡಿಮೆ ಆಗುತ್ತೆ ಲೈಂಗಿಕ ಶಕ್ತಿ ಕಡಿಮೆ ಆಗುತ್ತೆ ಆಸಕ್ತಿ ಕಡಿಮೆ ಆಗುತ್ತೆ ಮತ್ತು ಬಂಜೆತನವನ್ನು ಕೂಡ ಮಾಡಬಹುದು ಅಂದ್ ಮಾತ್ರಕ್ಕೆ ನಾನು ಸ್ಮೋಕ್ ಮಾಡ್ತಾ ಇದ್ದೀನಿ ನನಗೆ ಮೂರು ಮಕ್ಕಳಿದ್ದಾರೆ ಅಂತ ಒಬ್ರು ಆರ್ಗ್ಯುಮೆಂಟ್ ಮಾಡ್ಬೋದು ನಾವು ಹೇಳ್ತಿರೋದು ಸ್ಟಾಟಿಸ್ಟಿಕ್ಸ್ ಒಂದು ಒಬ್ಬ ವ್ಯಕ್ತಿದ ಗತವಾಗಿ ಆತ ಬಹುಶಃ ಅವನು ಸ್ಮೋಕ್ ಮಾಡೋದಕ್ಕಿಂತ ಮುಂಚೆನೆ ಮದುವೆ ಆಗಿ ಮಕ್ಕಳಾಗಿರಬಹುದು ಅಥವಾ ಕಡಿಮೆ ಪ್ರಮಾಣದಲ್ಲಿ ಸ್ಮೋಕ್ ಮಾಡಿರಬಹುದು ಅಥವಾ ಅವನಿಗೆ ಅದೃಷ್ಟವಶಾತ್ ಅವನಿಗೆ ತೊಂದರೆ ಆಗಿಲ್ಲದೆ ಇರಬಹುದು ಇರಬಹುದು ಹಾಗಂದ್ ಮಾತ್ರಕ್ಕೆ ಬೇರೆಯವ್ರಿಗೆ ತೊಂದರೆ ಆಗೋದಿಲ್ಲ ಅಂತಲ್ಲ ಈಗ ನಾವು ಒಂದು ಕ್ಯಾನ್ಸರ್ ವಾರ್ಡ್ ಹೋದ್ರೆ ನೀವು ಕಿದ್ವಾ ಕ್ಯಾನ್ಸರ್ ಆಸ್ಪತ್ರೆಗೆ ಲಂಗ್ ಕ್ಯಾನ್ಸರ್ ಮಲ್ಗಿರೋನ್ನೆಲ್ಲ ಕೇಳ್ಕೊಂಡ್ ಬಂದ್ರೆ ಶೇಕಡಾ ಎಂಬತ್ತರಷ್ಟು ಸ್ಮೋಕ್ ಮಾಡಿರೋದು ಸಾಬೀತಾಗ್ತದೆ ಅದಕ್ಕಿಂತ ಹೆಚ್ಚಿನ ಏನ್ ಬೇಕು ಹಾಗೆ ಬಾಯ್ ಕ್ಯಾನ್ಸರ್ ಎಲೆ ಅಡಿಕೆ ಹಾಕೊಳ್ಳೋರಲ್ಲಿ ಶೇಕಡಾ ತೊಂಬತ್ತು ಪರ್ಸೆಂಟ್ ಬಾಯ್ ಕ್ಯಾನ್ಸರ್ ಹಾಗಂದ್ ಮಾತ್ರಕ್ಕೆ ಬಾಯ್ ಕ್ಯಾನ್ಸರ್ ಬೇರೆ ಬಂದಿರಲ್ಲ ಅಂತಲ್ಲ ಬರ್ಬಹುದು ಹೇಗೆ ಅಂತಂದ್ರೆ ನೂರ್ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋನ್ಗೆ ಆಕ್ಸಿಡೆಂಟ್ ಜಾಸ್ತಿ ಆಗೋ ಸಾಧ್ಯತೆ ಇದೆ ಮೂವತ್ ನಲ್ವತ್ತು ಕಿಲೋಮೀಟರ್ ಹೋಗೋನ್ಗೆ ಕಡಿಮೆ ಇರುತ್ತೆ ಯಾಕೆಂದ್ರೆ ಕಂಟ್ರೋಲ್ ಇರ್ತದೆ ಏನೇ ಒಂದು ಯಾವುದೇ ಒಂದು ಅನಿರೀಕ್ಷಿತ ಘಟನೆ ಸಂಭವಿಸಿದ್ರೆ ಅವನಿಗೆ ಸ್ಪೀಡ್ ಕಂಟ್ರೋಲ್ ಇರ್ತದೆ ಬ್ರೇಕ್ ಆಗ್ತಾನೆ ಅಕಸ್ಮಾತ್ ಆಕ್ಸಿಡೆಂಟ್ ಆದರೂ ಬಹಳಷ್ಟು ಕಡಿಮೆ ಅಂತರದಲ್ಲಿ ತಪ್ಪಿಸ್ಕೊಳ್ತಾನೆ ಕಡಿಮೆ ಪ್ರಮಾಣದಲ್ಲಿ ಹಾನಿ ಆಗುತ್ತೆ ಅದೇ ನೂರೈವತ್ತು ನೂರಿಪ್ಪತ್ತು ಕಿಲೋಮೀಟರ್ ಕಿಲೋಮೀಟರ್ ನನಗೆ ಕಂಟ್ರೋಲ್ ಇರೋದಿಲ್ಲ ಸ್ವಲ್ಪ ಟಚ್ ಆದ್ರೆ ಗಾಡಿ ಎಗರೋಗಿ ಸೈಡಿಗೆ ಬಿದ್ದಿರ್ತದೆ ಆಘಾತ ಜಾಸ್ತಿ ಇರ್ತದೆ ಹಾಗೇನೆ ಈ ಯಾವ್ಯಾವ ದುಶ್ಚಟಗಳಿದೆ ಆ ದುಶ್ಚಟಗಳು ಇರೋ ಯಾರೋ ಒಬ್ರಿಗೆ ಚೆನ್ನಾಗಿದ್ದಾರೆ ಅಂತ ಆ ಉದಾಹರಣೆಯನ್ನು ತೆಗೆದುಕೊಳ್ಳೋದು ತಪ್ಪಾಗುತ್ತೆ ಸೊ ಮೊದಲನೇದು ಸ್ಮೋಕಿಂಗು ಎರಡನೇದು ಈ ಎಲೆ ಅಡಿಕೆ ಎಗೆಯೋದು ಅದರಲ್ಲಿ ಈ ಟೊಬ್ಯಾಕೋನ ಹಾಕ್ಕೊಳ್ಳೋದು ಅವುಗಳೇನಾಗುತ್ತೆ ಹಾನಿಕಾರಕ ವಿಷಪೂರಿತ ವಸ್ತುಗಳು ಮತ್ತೆ ಶರೀರವನ್ನು ಪ್ರವೇಶಿಸ್ತವೆ ಬರೀ ಬಾಯಿ ಕ್ಯಾನ್ಸರ್ ಅಲ್ಲ ಬೇರೆ ಬೇರೆ ಕ್ಯಾನ್ಸರ್ ಬರ್ಬೋದು ಹಾಗೆ ಇಂತಹ ವಸ್ತುಗಳು ಈ ಜನನೇಂದ್ರಗಳನ್ನ ಹೊಕ್ಕಾಗ ಮಹಿಳೆಯರಲ್ಲಿ ಅಂಡಾಶಯಗಳನ್ನ ಒಕ್ಕಾಗ ಪುರುಷರಲ್ಲಿ ಋಷಿಗಳನ್ನ ಹೊಕ್ಕಾಗ ಅಲ್ಲಿ ಅಣ್ಣ ಮಹಿಳೆಯರಲ್ಲಿ ಅಂಡೋತ್ಪಾದನೆ ಕಡಿಮೆ ಮಾಡ್ಬೋದು ಪುರುಷರಲ್ಲಿ ವೀರೋತ್ಪಾದನೆ ಕಡಿಮೆ ಮಾಡಬಹುದು ಮತ್ತು ಲೈಂಗಿಕ ಆಸಕ್ತಿ ಮತ್ತು ಶಕ್ತಿ ಅವುಗಳನ್ನೂ ಕುಗ್ಗಿಸ್ಬೋದು ನಿಮಿರ್ಕೆ ದೋಷ ಕೂಡ ಎರಡನೇ ದುಶ್ಚಿತ ಅಂದ್ರೆ ಯಾವಾಗ್ಲೂ ಅಗಿತಾ ಇರ್ತಾರೆ ನೋಡಿ ಎಸ್ಪೆಷಲಿ ನಾವು ನಾರ್ತ್ ಕರ್ನಾಟಕಕ್ಕೆ ಹೋದ್ರೆ ಅಲ್ಲೇ ರಸ್ತೆ ಬದಿನಲ್ಲೇ ಉಗಿತಾ ಇರ್ತಾರೆ ನಾನು ಮೊನ್ನೆ ಜೈಪುರಕ್ಕೆ ಹೋಗಿದ್ದೆ ಒಂದು ಕಾನ್ಫರೆನ್ಸ್ಗೆ ಸೆಕ್ಸಾಲಜಿ ಕಾನ್ಫರೆನ್ಸ್ ಬಹಳಷ್ಟು ಆಘಾತಕಾರಿ ಒಂದು ಸೀನ್ ನೋಡಿದೆ ನಾನು ಕುಳಿತಿದ್ದ ಟ್ಯಾಕ್ಸಿ ಡ್ರೈವರು ಎರಡೆರಡು ಎರಡು ಒಂದ್ಸಾರಿ ರೈಟ್ ಸೈಡ್ ಡೋರ್ ಅನ್ನ ತೆಗೆದು ತುಪ್ಪಕ್ಕಂತ ಆಚೆ ಕುಗಿತಾ ನಾನು ನಿಲ್ಸ್ಬಿಟ್ಟೆ ಗಾಡಿನ ಬೇರೆ ಟ್ಯಾಕ್ಸಿಲಿ ಹೋಗ್ತೀನಿ ನೀನು ಈ ತರ ಮಾಡಿದ್ರೆ ಅಂತ ಕೆಲಸ ಸಬ್ ನಾರ್ಮಲ್ ಐ ಹಾ ಅಂತ ಅಂದ ಅಂದ್ರೆ ನೀನ್ ಬೇರೆ ಟ್ಯಾಕ್ಸಿ ಎಲ್ಲ ಹೋದ್ರೂ ಇದೇ ಗತಿ ನಾನಾದ್ರೆ ಎರಡ್ ಎರಡ್ ಕಿಲೋಮೀಟರ್ ಉಗಿತಾ ಇದೀನಿ ನೆಕ್ಸ್ಟ್ ಟ್ಯಾಕ್ಸನ್ ಅನ್ನು ಒಂದೊಂದು ಕಿಲೋಮೀಟರ್ ಉಗಿತಾ ಅಂದ್ರೆ ಅಲ್ಲಿ ಎಂತ ಇದು ಅಂತಂದ್ರೆ ಅದನ್ನ ಮೂವಿಂಗ್ ವೆಹಿಕಲ್ ನ ಡೋರ್ ತೆಗೆದು ತುಪ್ಪಕ್ಕಂತ ಆಚೆ ಉಗಿತಾನೆ ಇದು ಅತ್ಯಂತ ಕೆಟ್ಟ ಚಟಗಳು ಇಂತಹ ಚಟಗಳಿಂದ ಲೈಂಗಿಕ ಆಸಕ್ತಿ ಶಕ್ತಿ ಎಲ್ಲ ಕುಗ್ಬಹುದು ಇಂದ ಮೂರನೇದು ಅಂತಂದ್ರೆ ಆಲ್ಕೋಹಾಲ್ ಆಲ್ಕೋಹಾಲ್ ಎಲ್ರಿಗೂ ಗೊತ್ತಿದೆ ಆಲ್ಕೋಹಾಲ್ ಇಂದ ಬೇಕಾದಷ್ಟು ದುಷ್ಪರಿಣಾಮಗಳು ಎಕ್ಸಾಂಪಲ್ ಅಂತಂದ್ರೆ ಓ ಕುಡಿದ್ರೆ ಸ್ಟಿಮ್ಯುಲೆಂಟ್ ಆಗುತ್ತೆ ಸೆಕ್ಸ್ ಚೆನ್ನಾಗಿ ಮಾಡಬಹುದು ಅಂತ ಒಂದು ನಮ್ಮ ಈ ಹದಿಹರದ ವಯಸ್ಸಿನವ್ರಿಗೆ ಯುವಕರಿಗೆ ಅನ್ಸುತ್ತೆ ಆದ್ರಲ್ಲಿ ಏನಂತ ಅಂದ್ರೆ ಈ ಮೂರ್ ಫೇಸ್ ಇದೆ ಆಲ್ಕೋಹಾಲ್ ಅಲ್ಲಿ ಫಸ್ಟ್ ಫೇಸ್ ಸ್ಟಿಮುಲೇಷನ್ ಎರಡನೇ ಫೇಸ್ ಪ್ಲಾಟು ಮೂರನೇ ಫೇಸ್ ಡಿಪ್ರೆಷನ್ ಸೊ ಇವ್ರಿಗೆ ಎಷ್ಟು ಕುಡಿಬೇಕು ಅನ್ನೋದು ಗೊತ್ತಿರೋದಿಲ್ಲ ಈಗ ಒಂದು ಪೆಗ್ ಒಂದು ಫಿಫ್ಟಿ ತರ್ಟಿ ಎಮ್ ಎಲ್ ಅಥವಾ ಸಿಕ್ಸ್ಟಿ ಎಮ್ ಎಲ್ ತಗೊಂಡು ನಿಲ್ಸದಿಲ್ಲ ಅಲ್ಲಿ ಮನಸ್ಸಿಗೆ ಯಾವಾಗ ಸಂತೋಷ ಸಿಕ್ಕುತ್ತೆ ಇನ್ನು ಬೇಕು ಬೇಕು ಒಂಥರ ಜಾಮೂನ್ ತಿಂದ ಒಂದ್ ಜಾಮೂನ್ ತಿನ್ಬಿಟ್ಟು ನಿಲ್ಸಕ್ಕಾಗಲ್ಲ ಇನ್ನೊಂದು ತಿನ್ಬೇಕು ಇರ್ತದೆ ಯಾಕೆಂದ್ರೆ ರುಚಿ ಹಂಗಿರುತ್ತದೆ ಅದೇ ಸೌತೆಕಾಯಿ ಕೊಟ್ರೆ ಒಂದಕ್ಕೆ ಸಾಕು ಯಾಕೆಂದ್ರೆ ಅದು ಬಲವಂತವಾಗಿ ತಿಂದಿರ್ತೀವಿ ಅದ್ರಲ್ಲಿ ರುಚಿ ಇರೋದಿಲ್ಲ ಅಂದ್ರೆ ಒಳ್ಳೆ ವಸ್ತುಗಳಲ್ಲಿ ರುಚಿ ಕಡಿಮೆ ಇರ್ತದೆ ಹಾಗಾಗಿ ಈ ಆಲ್ಕೊಹಾಲ್ ಕೂಡ ಲೈಂಗಿಕ ಆಸಕ್ತಿ ಶಕ್ತಿನ ಕುಗ್ಗಿಸ್ಬೋದು ಕ್ರಾನಿಕ್ ಆಲುಕಾಲಿಕ್ ಅಂತಂದರೆ ಡೈಲಿ ಕುಡಿಯೋರು ಡೈಲಿ ಕ್ವಾರ್ಟ್ರ್ ಬಾಟ್ಲು ಅರ್ಧ ಬಾಟ್ಲು ಕುಡಿಯೋರು ಅಥವಾ ನಾಲ್ಕು ಐದು ಬಾಟ್ಲು ಬಿಯರ್ ಕುಡಿಯೋರು ನಿಯಂತ್ರಣ ಇಲ್ಲದೆ ಕುಡಿಯೋರಿಗೆ ಫೈನಲಿ ಏನಾಗುತ್ತೆ ಮೆಂಟಲ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಎಲ್ರಿಗೂ ಗೊತ್ತಿದೆ ಈ ಎಲ್ಲ ಲೈಂಗಿಕ ಕ್ರಿಯೆಗಳೂ ಮನಸ್ಸಿನಿಂದನೇ ಮೆದುಳಿಂದನೇ ಉತ್ಪಾದನೆ ಆಗುತ್ತೆ ಆ ಮೆದುಳೆ ಡಿಪ್ರೆಷನ್ ಕೊಟ್ಟೋದ್ರೆ ಲೈಂಗಿಕ ಕ್ರಿಯೆ ಆಗೋ ನಿಂತೇ ಹೋಗೋದು ಆದ್ದರಿಂದ ಈ ಯಾರು ಈ ಮದ್ಯಪಾನದಲ್ಲಿ ತೊಡಗಿರ್ತಾರೆ ಅವರು ಒಂದು ಮದ್ಯಪಾನ ಒಳ್ಳೇದಲ್ಲ ಅದನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಈಗ ನಾನು ಮೇಲೆ ಒಂದು ಕುಡಿಬೇಕೇನೋ ಒಂದು ತಪ್ಪು ಕುಡಿತಾ ಇರೋರಲ್ಲಿ ನಿಯಂತ್ರಣ ಮಾಡ್ಕೊಳ್ಳಿ ಕುಡಿದೇ ಇದ್ದರೆ ಕುಡಿಯೋಕೆ ಹೋಗ್ಬೇಡಿ ಹೌದು ಹೌದು ನಿಯಂತ್ರಣ ಮಾಡ್ಕೊಳ್ಳೋದು ಅಂತಂದರೆ ಒಂದು ಲಿಮಿಟೆಡ್ ಸಲ್ ಫಾರ್ ಸೋಷಿಯಲ್ ಡ್ರಿಂಕ್ಸ್ ಯಾವ